ನಮಸ್ಕಾರ ಎಲ್ಲರಿಗೂ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗ ವತಿಯಿಂದ ನಾವು ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಣ್ಣಿನ ಮಾದರಿ ಸಂಗ್ರಹಣೆ ಯಾವ ರೀತಿ ಮಣ್ಣನ್ನು ತಮ್ಮ ಜಮೀನಿನಲ್ಲಿ ನಾವು ತೆಗೆಯಬಹುದು ತರಬೇತಿ ಮೂಲಕ ಅಥವಾ ರೈತರೆ ತಮ್ಮ ಹೊಲದಲ್ಲಿ ಯಾವ ರೀತಿ ತೆಗೆಯಬಹುದು ಅನ್ನೋ ಒಂದು ಮಾದರಿಯನ್ನು ಅಥವಾ ಮಾಹಿತಿಯನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡೋ ಒಂದು ಪೋಸ್ಟರ್ ಇಂದ ನೆಕ್ಸ್ಟ್ ಸಸ್ಯ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ವಿವಿಧ ಪೋಷಕಾಂಶಗಳನ್ನು ಬೆಳೆಗಳಿಗೆ ಮುಖ್ಯವಾಗಿ ಬೇಕಾಗಿರುತ್ತವೆ ಅದರ ಒಂದು ಕೊರತೆಯನ್ನು ನಾವು ಹೇಗೆ ಅವರ ಜಮೀನಿನಲ್ಲಿ ಲಕ್ಷಣಗಳನ್ನು ನೋಡಬಹುದು ಆ ಲಕ್ಷಣಕ್ಕೆ ಅನುಸಾರವಾಗಿ ನಾವು ಗೊಬ್ಬರವನ್ನು ಸಿಪರಸು ಮಾಡುತ್ತೇವೆ ನೆಕ್ಸ್ಟ್ ಮಣ್ಣಿನ ವಿವಿಧ ರೀತಿಯ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ ಉಳಿ ಮಣ್ಣು ಇರಬಹುದು ಚೌಳು ಅಥವಾ ಸವಳು ಮಣ್ಣು ಇರಬಹುದು ಇದರ ಗುರುತಿಸುವಿಕೆ ಮತ್ತು ಹಾಗೂ ಅದರ ಒಂದು ರೆಕಮೆಂಡೇಷನ್ಸ್ ಯಾವ ರೀತಿ ಅದಕ್ಕೆ ಒಂದು ತೊಂದರೆಯನ್ನು ನಿವಾರಣೆ ಮಾಡೋಕೋಸ್ಕರ ಮ್ಯಾನೇಜ್ಮೆಂಟ್ ಅನ್ನು ನಾವು ಅದಕ್ಕೆ ಒಂದು ತಿಳುವಳಿಕೆಯಾಗಿ ಈ ಚಾರ್ಟ್ ಅನ್ನು ಹಾಕಿದ್ದೇವೆ ನೆಕ್ಸ್ಟ್ ರಾಗಿ ಮತ್ತು ಮುಸ್ಕಿನ ಜೋಳದಲ್ಲಿ ದೀರ್ಘಾವಧಿ ರಸಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಆಗತಕ್ಕಂತ ಮಣ್ಣಿನ ಮೇಲೆ ಆಗತಕ್ಕಂತ ಪರಿಣಾಮಗಳ ಬಗ್ಗೆ ನಾವು 36 ವರ್ಷದಿಂದ ಸಂಶೋಧನೆಯನ್ನು ಕೈಗೊಂಡು ಅದರ ಫಲಿತಾಂಶವನ್ನು ನಾವು ಇಲ್ಲಿ ರೈತರಿಗೆ ತಿಳಿಪಡಿಸಿದ್ದೇವೆ ಅದೇ ರೀತಿ ನೆಕ್ಸ್ಟ್ ಇದು ಮಣ್ಣಿನ ಸುಧಾರಕವಾಗಿ ಸ್ಲ್ಯಾಗ್ ಆಧಾರಿತ ಜಿಪ್ಸಂ ಅಥವಾ ಹಳದಿ ಜಿಪ್ಸಂ ಉಪಯೋಗವನ್ನು ನಾವು ರೈತರಿಗೆ ಮನವರಿಕೆ ಮಾಡಿದ್ದೇವೆ 2 ವರ್ಷದ 3 2 ಅಥವಾ 3 ವರ್ಷದ ಸಂಶೋಧನೆಯಿಂದ ನಾವು ಇದನ್ನು ಮನವರಿಕೆ ಮಾಡಿದ್ದೇವೆ ನೆಕ್ಸ್ಟ್ ಧರ್ತಿ ಮಿತ್ರ ಅಂತ ಒಂದು ಮಣ್ಣಿನ ಆರೋಗ್ಯ ಕಾರ್ಡ್ ಮತ್ತು ರಸಗೊಬ್ಬರಗಳ ಸಿಫಾರಸು ಸಾಫ್ಟ್‌ವೇರ್ ಅನ್ನು ನಾವು ತಯಾರಿಸಿದ್ದು ರೈತರಿಗೆ ಅನುಕೂಲವಾಗಿ ಅವರ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅನ್ನು ಅವರ ಜಮೀನನ ಅಥವಾ ಸರ್ವೆ ನಂಬರ್ ಅನ್ನು ಹಾಕುವುದರಿಂದ ಅದರ ಒಂದು ಫಲಿತಾಂಶವನ್ನು ಅಥವಾ ಮಣ್ಣಿನ ಫಲವತ್ತತೆಯನ್ನು ನಾವು ತಿಳ್ಕೊಳ್ಳಲಿಕ್ಕೆ ಅನುಕೂಲವಾಗುತ್ತೆ ಯಾವ ರೀತಿ ಕೊರತೆ ಇದ್ದರೆ ಯಾ ಗೊಬ್ಬರವನ್ನು ಹಾಕಬೇಕು ಅಥವಾ FIM ಹಾಕಬೇಕು ಎಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋ ಒಂದು ಮಾದರಿಯನ್ನು ಅನುಕೂಲವಾಗುವ ರೀತಿಯಲ್ಲಿ ನಾವು ತಿಳಿಸಿದ್ದೇವೆ ಮುಂದೆ ಜಲಾನಯನ ಅಭಿವೃದ್ಧಿ ನವೀನ ಅಭಿವೃದ್ಧಿಯ ಮೂಲಕ ಕೃಷಿ ಸ್ಥಿರ ಸ್ಥಾಪಕಕ್ಕೆ ಪುನಶ್ಚೇತನಗಳು ಜಲಾಶಯನ ಅಭಿವೃದ್ಧಿಯನ್ನು ಮುಂದಿನ ಒಂದು ಇದರಲ್ಲಿ ಮಾಡಿದ್ದೇವೆ ಇದಕ್ಕಾಗಿ ಮೊದಲಿಗೆ ಕರ್ನಾಟಕ ಎಂದು ಆಯ್ಕೆ ಮಾಡಿ